नमस्कार गुड आफ्टरनून इदु मध्याह्न अग्रवार्ते निम्मोंदिगे नानु हरीश नागराजु बेंगळूरु नगरन ओंद क्षण बेच्चि बिळिसिदंत आक्सिडेंट अदु निन्ने नडेदद्दु इलेक्ट्रानिक सिटी फ्लैओवर अपघात ई केस नल्लि फ्लैओवर इंद आ कारु डिक्की होडेद नंतर आ युवक मत्तु युवति मेलिंद केळगे बीळुव दृश्य एरडु दृश्य तोरिस्ता इद्दीवि अल्लि निंतिद्दारे जस्ट अब्सर्व एनेन बेळवणिगे आग्ता इदे अंत कार डिक्की होडितु केळगे बीळ्ता इदे ಕೆಳಗ ಬಿದ್ದ ತಕ್ಷಣ ಒಂದತರ ಯಾವುದಾದರೂ ವಸ್ತುವನ್ನ ಮೇಲಿಂದ ಕೆಳಗೆ ಎಸೆದ್ರೆ ಹೇಗೆ ಬೀಳುತ್ತಲ್ಲ ಆ ತರ ಕೆಳಗೆ ಬಿದ್ದಿರೋ ದೃಶ್ಯ ಕೆಲವೇ ಕ್ಷಣದಲ್ಲಿ ಅದನ್ನು ತೋರಿಸ್ತೀನಿ ಅಲ್ಲಿ 2 ವೀಲರ್ ಇದೆ ಅತಿ ವೇಗದಿಂದ ಕಾರ್ ಬಂತು ಅಷ್ಟೇ ಲೆಫ್ಟ್ ಅಲ್ಲಿ ನೇರವಾಗಿ ಬಂದು ಡಿಕ್ಕಿ ಹೊಡಿತು ಅಯ್ಯೋ ತಕ್ಷಣ ನೋಡಿ ಈಗ ನೋಡ್ತಾ ಇದ್ದೀರಾ ಎಕ್ಸಾಕ್ಟ್ ಆಗಿ ಏನಾಯ್ತು ಪೆಟ್ರೋಲ್ ಖಾಲಿ ಆಗಿದೆ ಪೆಟ್ರೋಲ್ ಖಾಲಿ ಆಗಿದೆ ಒನ್ ವೇ ನಲ್ಲಿ ಈ ಕಡೆಯಿಂದ ತಳ್ಕೊಂಡು ಹೋಗ್ತಿದ್ದಾನೆ ರಿವರ್ಸ್ ಆಪೋಸಿಟ್ ರೋಡಲ್ಲಿ ತುಂಬಾ ಜನ ಈ ತರ ಮಾಡ್ತಾರೆ ಹೌ ಡೇಂಜರಸ್ ಇದು ಬಟ್ ಆದ್ರೆ ಅವನು ಅಲ್ಲೇ ಇಲ್ಲ ಅಲ್ಲೊಂದು ಲೇಬೆ ಅಂತ ಇರುತ್ತೆ ಮಧ್ಯದಲ್ಲಿ ಏನಾದರೂ ಎಮರ್ಜೆನ್ಸಿ ಇದ್ರೆ ಪಾರ್ಕ್ ಮಾಡಬಹುದು ಆ ಲೇಬೆಗೆ ಹೋಗ್ತಾನೆ ಅವನು ದಟ್ ಮೊಮೆಂಟ್ ಅವನು ಲೇಬೆಗೆ ಹೋದ ತಕ್ಷಣ ಆತ ಮತ್ತು ಇನ್ನೊಬ್ಬ ಹುಡುಗಿ ಅಲ್ಲಿ ಅವನು ಲೇಬೆಗೆ ಹೋಗ್ತಾನೆ ಇಮಿಡಿಯೇಟ್ ಆಗಿ ಕಾರ್ ಬಂದು ಡಿಕ್ಕಿ ಹೊಡೆಯುತ್ತೆ ಕಂಟ್ರೋಲ್ ತಪ್ಪಿ ಫಾಸ್ಟ್ ಆಗಿ ಎಕ್ಸಾಕ್ಟ್ಲಿ ಮತ್ತೊಂದು ಸಾರಿ ಅವನು ನಿಧಾನಕ್ಕೆ ತಳ್ಕೊಂಡು ಹೋಗ್ತಾ ಇದ್ದಾನೆ ಒನ್ ವೇನಲ್ಲಿ ಅಲ್ಲಿ ಹೋಗಿ ಲೇಬೆಗೆ ಕ್ರಾಸ್ ಆಗ್ತಾನೆ ಅವನು ಲೇಬೆಗೆ ಹೋಗ್ತಾನೆ ಅವನು ಅದೇ ಒನ್ ವೇನಲ್ಲಿ ಇಲ್ಲ ಅವನು ಆಕ್ಚುಲಿ ಲೇಬೆಗೆ ಮೂವ್ ಆಯ್ತು ಈಗ ಕಾರ್ಬನ್ ಡಿಕ್ಕಿ ಹೊಡೆಯುತ್ತೆ ಲೇಬೆಗೆ ಅಂದ್ರೆ ಕಾರ್ ಓವರ್ ಸ್ಪೀಡ್ ಅದು ಅವನು ಲೇಬೆಲ್ ಇರೋ ತಪ್ಪಲ್ಲ ಬಿಕಾಸ್ ಎನಿ ಎಮರ್ಜೆನ್ಸಿ ಲೇಬೆ ಇರೋದಕ್ಕೆ ಎಮರ್ಜೆನ್ಸಿ ಅದು ಸೋ ಹಾಗಾಗಿ ಅವನು ಕರೆಕ್ಟ್ ಆಗಿ ಇದನ್ನ ಲೇಬೆಗೆ ಹೋದ ಬಿಕಾಸ್ ಪೆಟ್ರೋಲ್ ಖಾಲಿ ಆಗಿದೆ ತದನಂತರ ಅಲ್ಲಿಗೆ ಬಂದು ಕಾರ್ ಡಿಕ್ಕಿ ಹೊಡೆಯುತ್ತೆ 100 120 ರ ಸ್ಪೀಡ್ ಅಯ್ಯೋ ಬಲಭಾಗದಲ್ಲಿ ನೋಡಿ ಅಲ್ಲಿ ಹೊರ ತಕ್ಷಣ ಇದ್ದದ್ದೇ ಆ ಫ್ಲೈಓವರ್ನ ಎಡ್ಜ್ ಅಲ್ಲಿ ಬಂದು ನಿಂತಿದ್ದಾರೆ ಅವರು ಆ ಲೇಬೆ ಹತ್ರ ಡಿಕ್ಕಿ ಹೊರ ತಕ್ಷಣ ನೆಕ್ಸ್ಟ್ ಆಪ್ಷನ್ನೇ ಇಲ್ಲ ನೆಕ್ಸ್ಟ್ ಮುಂದಕ್ಕೆ ಬೀಳಲೇಬೇಕು ಆ ಥರದ ಪರಿಸ್ಥಿತಿ ಬಲಭಾಗದಲ್ಲಿ ನಿಜವಾಗ್ಲೂ ಬೆಚ್ಚಿ ಬೀಳಿಸುತ್ತೆ ಅಯ್ಯೋ ಅನ್ಸುತ್ತೆ ಏನು ಮಾಡ್ತೀರೋ ಅಮಾಯಕರು ಆದರೆ ಮೇಲಿಂದ ಕೆಳಗೆ ಬಿದ್ದಂತಹ ದೃಶ್ಯ ಪಾಟ್ ಅಂತ ಏನಾದರೂ ವಸ್ತುನ ಮೇಲಿಂದ ಎಸೆದ್ರೆ ಹತ್ತತ್ರ 100 ಅಡಿಗಳಿಗೂ ಹೆಚ್ಚು ಆ ಫ್ಲೈಓವರ್ ಅಲ್ಲಿಂದ ಕೆಳಗೆ ಬಿಳುತ್ತೆ ಬಿಳ್ತಾರೆ ಆ ಬಿದ್ದಿರೋ ಸ್ಪೀಡ್ ಗೆ ಅವರ ದೇಹ ಛಿದ್ರ ಅದನ್ನ ತೋರಿಸಕಾಗಲ್ಲ ನಾನು ಜನ ಎಲ್ಲ ನಿಜವಾಗ್ಲೂ ಬೆಚ್ಚಿ ಬಿದ್ದುಬಿಟ್ರು 8 ಗಂಟೆ 50 ನಿಮಿಷ ನಿನ್ನೆ ರಾತ್ರಿ ಇದು ಯಾವುದೇ ಒಂದು ಅಪಘಾತ ಆಗಿ ಸಾವು ಸಂಭವಿಸಿದ ತಕ್ಷಣ ಒಂದು ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಪ್ರಕಾರ ಒಂದು ಟೀಮ್ ಮಾಡಿದೀವಿ ಅದರಲ್ಲಿ ಟ್ರಾಫಿಕ್ ಆಫೀಸರ್ಸ್ ಇರ್ತಾರೆ ಆರ್ಟಿಒ ಇರ್ತಾರೆ ಪಿಡಬ್ಲ್ಯೂಡಿ ಇಂಜಿನಿಯರ್ಸ್ ಇರ್ತಾರೆ ಅವರು ಅಪಘಾತ ನಡೆದ ಒಂದು ಎರಡು ದಿವಸದಲ್ಲಿ ಸ್ಥಳಕ್ಕೆ ಹೋಗ್ತಾರೆ ರೋಡ್ ಕಂಡೀಷನ್ ಏನು ರೋಡ್ ಕಂಡೀಷನ್ ಇಂದ ಅಪಘಾತ ಆಗಿದೆಯಾ ಇತ್ಯಾದಿಗಳನ್ನು ವಿಶ್ಲೇಷಣೆ ಮಾಡಲು ಒಂದು ಫಾರ್ಮೆಟ್ ಇದೆ ಆ ಫಾರ್ಮೆಟ್ ಅಲ್ಲಿ ಒಂದು ವರದಿಯನ್ನು ಕೊಡ್ತಾರೆ ಆ ವರದಿ ಆಧಾರದ ಮೇಲೆ ನಾವು ತಜ್ಞರ ವರದಿ ಆಧಾರದ ಮೇಲೆ ಆ ರೋಡ್ ಡಿಫೆಕ್ಟ್ ಇದ್ರೆ ಸಂಬಂಧಪಟ್ಟವರ ವಿರುದ್ಧ ಕ್ರಮವನ್ನು ಕೈಗೊಳ್ತೇವೆ ನಿನ್ನೆ ನಾನು ವೆರಿಫೈ ಮಾಡಿದ್ದೀನಿ 15 ಪ್ರಕರಣವನ್ನ ಈ ಪ್ರಕರಣದ ಮುಂಚೆ ದಾಖಲಿಸಿದ್ದಾರೆ ನಮ್ಮವರು ಓವರ್ ಸ್ಪೀಡಿಂಗ್ ನಿಮಗೆಲ್ಲ ಗೊತ್ತಿದೆ ನ್ಯಾಷನಲ್ ಹೈವೇಯ ಭಾಗವಾಗಿರುವ ಯಾವುದೇ ರಸ್ತೆಗಳಲ್ಲಿ ನಾವು ರೋಡ್ ಹಂಪ್ಸ್ನ ಆಗ್ತಾ ಇಲ್ಲ ರಂಬ್ಲರ್ಸ್ನ ಆಗ್ತಾ ಇದ್ದೀವಿ ಅದೇ ರೀತಿ ಇಲ್ಲಿ ಒಂದು ಆ ಲೇಬೈ ಏನಿದೆ ಅಲ್ಲಿ ಒಂದು ಬ್ಯಾರಿಕೇಡ್ ಇದೆ ಸ್ಟೀಲ್ ಬ್ಯಾರಿಕೇಡ್ ಇದೆ ಆ ಸ್ಟೀಲ್ ಬ್ಯಾರಿಕೇಡ್ಗೆ ರಿಫ್ಲೆಕ್ಟರ್ ಸರಿ ಇತ್ತಾ ಇಲ್ವಾ ಅನ್ನೋದೊಂದೇ ಪ್ರಶ್ನೆ ನಮ್ದೀಗ ಯಾಕಂದ್ರೆ ಅವನಿಗೆ ಆ ಸ್ಟೀಲ್ ಬ್ಯಾರಿಕೇಡ್ ಕಂಡಿದೆಯಾ ಇಲ್ವಾ ಅದನ್ನೇ ರಸ್ತೆಯ ಭಾಗ ಅನ್ಕೊಂಡು ಲೆಫ್ಟ್ ಬಂದಿದಾನ ಇದನ್ನ ನಾವು ಪರಿಶೀಲನೆ ಮಾಡ್ತಾ ಇದೀವಿ ನೋಡಿ ಯಾವುದೇ ಒಂದು ಅಪಘಾತ ಆಗಿ ಸಾವು ರವಿಕಾಂತ ಗೌಡರು ಟ್ರಾಫಿಕ್ ಜಂಟಿ ಆಯುಕ್ತರು ಇದ್ರ ಬಗ್ಗೆ ಮಾಹಿತಿಗಳನ್ನ ಕೊಡ್ತಾ ಇದ್ರು ಲೆಟ್ಸ್ ಗೋ ಲೈವ್ ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋಯಿಂದ ಮಂಜು ಚಂದ್ರ ಲೈವ್ ಜಾಯಿನ್ ಆಗ್ತಿದ್ದಾರೆ ಗುಡ್ ಆಫ್ಟರ್ನೂನ್ ಮಂಜು ಸತತವಾಗಿ ನಿನ್ನೆ ರಾತ್ರಿಯಿಂದ ಇದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಆಗಿದೆ ಫೈನಲಿ ಈ ತರ ಆಗಿರಬಹುದು ಮತ್ತು ಹೀಗಾಗಿದೆ ಅನ್ನೋದು ಒಂದಷ್ಟು ಸಿಸಿಟಿವಿಯ ಮಾಹಿತಿ ಇನ್ನೊಂದಷ್ಟು ಕ್ಲಾರಿಫಿಕೇಶನ್ ಪೊಲೀಸರು ಕೊಡಬೇಕು ಮತ್ತು ಅವರು ಕೂಡ ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ ಬಟ್ ಅಮಾಯಕರಾಗಿ ದುರಂತಕ್ಕೀಡಾದ್ರೆ ಅವರಿಬ್ಬರು ಅಂತ ಅನಿಸ್ತಾ ಇದೆ ಹೇಗಾಯ್ತು ಮತ್ತು ಪೊಲೀಸರ ಇನ್ವೆಸ್ಟಿಗೇಷನ್ ಏನೆಲ್ಲ ವಿಷಯಗಳು ಹೊರಗೆ ಬರ್ತಾ ಇದೆ ಮಂಜು ಖಂಡಿತವಾಗ್ಲು ಗುಡ್ ಆಫ್ಟರ್ನೂನ್ ನಾಗರಾಜ್ ಏನಂತ ಹೇಳಿದ್ರೆ ಇವತ್ತು ಅಂದ್ರೆ ಬೆಳಗಿನ ಜಾವ ಸುಮಾರು 4 ಗಂಟೆಯಿಂದ ಇಲ್ಲಿವರೆಗೂ ಕೂಡ ಪೊಲೀಸರು
ಸಾಕಷ್ಟು ತೀವ್ರವಾಗಿ ಏನೊಂದು ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಮೇಲೆ ಆಕ್ಸಿಡೆಂಟ್ ಆಗಿದೆ ಅದರ ಬಗ್ಗೆ ತನಿಖೆಯನ್ನು ಕೂಡ ಕೈಗೊಂಡಿರತಕ್ಕಂತದ್ದು. ಜೊತೆಗೆ ಏನೊಂದು ಫ್ಲೈಓವರ್ ನಿನ್ನೆ ರಾತ್ರಿ ಸುಮಾರು 10 ಅಂದ್ರೆ 9 ಗಂಟೆ 9:50 ಕ್ಕೆ ಈ ಮೇಲೆಯಿಂದ ಕೆಳಗಡೆ ಬಿದ್ದಂತ ಏನು ಇಬ್ಬರ ಮೃತದೇಹವನ್ನು ಆಸ್ಪತ್ರೆಗೆ ಸಾಗಿಸಿದ ನಂತರ ಸಾಕಷ್ಟು ಒಂದು ಕ್ರಮಗಳನ್ನು ಪೊಲೀಸರು ಕೈಗೊಂಡಿರತಕ್ಕಂತದ್ದು. ಫ್ಲೈಓವರ್ ಮೇಲೆ ಬಂದಿರತಕ್ಕಂತ ನಿತೇಶ್ ಅಂತ ಏನಿದಾನೆ ಆತ ಎಷ್ಟು ಸ್ಪೀಡಲ್ಲಿ ಬಂದಿರಬಹುದು ಮತ್ತೆ ಆ ಕಾರ್ ಯಾರದು ಪ್ರತಿಯೊಂದು ಹಂತಹಂತವಾಗಿ ಕೂಡ ಮಾಹಿತಿಗಳನ್ನು ಕಲೆ ಹಾಕ್ತಿರತಕ್ಕಂತದ್ದು. ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಮೇಲೆ ಮೇಲಿಂದ ಬಿದ್ದಿರತಕ್ಕಂತದ್ದು ಮತ್ತೊಂದು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರಬಹುದು. ಅವರ ಇಬ್ಬರ ಆ ಬಾಡಿಗಳು ಕೂಡ ಚಿತ್ರ ವಿಚಿತ್ರ ಆಗಿರಬಹುದು. ಆದ್ರೆ ಇನ್ನೊಂದು ದೃಶ್ಯಗಳಲ್ಲಿ ಈಗ ಸಿಕ್ಕಿರತಕ್ಕಂತ ನಮಗೆ ಸಿಸಿಟಿವಿ ಎಕ್ಸ್ಕ್ಲೂಸಿವ್ ಆಗಿ ಏನಂತಂದ್ರೆ ಪೊಲೀಸರು ಹೇಳೋ ಪ್ರಕಾರ ಈತನ ಬೈಕ್ ಪೆಟ್ರೋಲ್ ಖಾಲಿ ಆಗಿರಬಹುದು ಅಥವಾ ಬೈಕ್ ರಾಯಲ್ ಎನ್ಫೀಲ್ಡ್ ಸ್ಟಾರ್ಟ್ ಆಗದೆ ಕೂಡ ಇರಬಹುದು. ಯಾಕಂದ್ರೆ ಇದು ಬೇರೆಯವರ ಬೈಕ್ ಆಗಿರೋದ್ರಿಂದ ಆತನಿಗೆ ಗೊತ್ತಿದೆಯಾ ಸ್ಟಾರ್ಟ್ ಮಾಡಕ್ಕೆ ಅಥವಾ ಇಲ್ವಾ, ಯಾಕಂತ ವಾಪಸ್ ತಳ್ಕೊಂಡ್ಬಂದ ಅನ್ನೋದು ಕೂಡ ಪ್ರಶ್ನೆ ಮೂಡ್ತಿರತಕ್ಕಂತದ್ದು. ಈತ ಏನದು ವಾಪಸ್ ತಳ್ಕೊಂಡ್ಬಂದು ಲೇಬೆ ಏನಿದೆ ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಮೇಲೆ ಅಲ್ಲಿ ನಿಂತ್ಕೊಂಡು ಸುಮಾರು 3 ನಿಮಿಷಗಳ ಕಾಲ ಮಾತನಾಡ್ತಾ ಇರ್ತಾರೆ. ಏನದು ಕೃತಿಕಾ ಹಾಗೂ ಕುಮಾರ್ ಅಂತ ಏನಿದ್ದಾನೆ ನವೀನ್ ಕುಮಾರ್ ಏನು ಆತ ಏನಿದ್ದಾನೆ ಅವರಿಬ್ಬರು ಸಹ ಸುಮಾರು 3 ನಿಮಿಷಗಳ ಮಾತಾಡಬೇಕಾದ್ರೆ 100 ಕಿಲೋಮೀಟರ್ ವೇಗವಾಗಿ ಬಲೆನೋ ಕಾರು ನಿತೇಶ್ ಅಂತ ಏನು ಓಡಿಸ್ತಾ ಇದ್ದ ಚಾಲಕ ಆತ ಹೆವಿ ಸ್ಪೀಡ್ ಆಗಿ ಬಂದು ಇವರಿಬ್ಬರಾಗಿ ನೇರವಾಗಿ ಹೊಡಿತಾನೆ. ಈತ ಯಾಕೆ 8 ಕಿಲೋಮೀಟರ್ ಸ್ಪೀಡ್ ಆಗಿ ಬಂದ ಅನ್ನೋದು ಕೂಡ ಪೊಲೀಸರಿಗೆ ಸಂಶಯ. ಯಾಕಂದ್ರೆ ಅವರ ಟೆಕ್ನಿಕಲ್ ಗ್ರೂಪರ್ ಅನ್ನ ಪೊಲೀಸರ ಟೆಕ್ನಿಕಲ್ ಗ್ರೂಪ್ ಅನ್ನು ಕೂಡ ಈಗಾಗಲೇ ತನಿಖೆ ಮಾಡಲು ಬಿಟ್ಟಿರ್ತಕ್ಕಂಥದ್ದು. ಯಾಕೆ 8 ಸ್ಪೀಡ್ ಅಲ್ಲಿ ಬಂದ ಅಲ್ಲಿ ಅನ್ನೋದು. ಜೊತೆಗೆ ಇವರನ್ನ ಗುದ್ದಾದ ರಭಸಕ್ಕೆ ಇಬ್ರು ಕೂಡ ಸುಮಾರು 60-70 ಅಡಿ ದೂರದಲ್ಲಿ ಹೋಗಿ ಅಂದ್ರೆ ಅಲ್ಲೇ ಫೋರ್ಡ್ ಶೋರೂಮ್ ಪಕ್ಕ ಅಂದ್ರೆ ಆ ಲೇಬೆಯಿಂದ ಸುಮಾರು 60 ಅಡಿ ದೂರದಲ್ಲಿ ಹೋಗಿ ತುಂಬಾ ಫೋರ್ಸ್ಫುಲ್ ಆಗಿ ಹೋಗಿ ಬೀಳ್ತಾ ಇರ್ತಾರೆ. ಜೊತೆಗೆ ಈಗ ಪೊಲೀಸರ ಆಯಾಮದಲ್ಲೂ ಕೂಡ ತನಿಖೆ ಮಾಡ್ತಾ ಇರ್ತಕ್ಕಂಥದ್ದು. ಅಲ್ಲಿ ಫ್ಲೈಓವರ್ ಮೇಲೆ ಸಾಕಷ್ಟು ಒಂದು ಪೆಟ್ರೋಲಿಂಗ್ ವೆಹಿಕಲ್ ನಡೀತಾ ಇದೆಯಾ ಇಲ್ವಾ? ಯಾಕೆ ಅಂತ ಹೇಳಿದ್ರೆ ಇನ್ಸಿಡೆಂಟ್ ಆಗೋಕ್ಕಿಂತ ಕೇವಲ 3-4 ನಿಮಿಷದ ಹಿಂದೆ ಅಲ್ಲಿ ಒಂದು ಪೆಟ್ರೋಲಿಂಗ್ ವೆಹಿಕಲ್ ಇತ್ತು. ಅದು ಪೊಲೀಸರು ಕೂಡ ಫೈನ್ ಗಳನ್ನ ಹಾಕ್ತಾರೆ, 15 ಕೇಸ್ಗಳನ್ನ ಬುಕ್ ಮಾಡಿದ್ರು ಹರೀಶ್. 15 ಕೇಸ್ಗಳು ಬುಕ್ ಆಗಿ ಅಲ್ಲಿಂದ ವಾಹನ ತೆರಳಿದ ಮೇಲೆ ಈತ ಹೆವಿ ಸ್ಪೀಡ್ ಆಗಿ ಬಂದ್ರೆ ಒಂದು ವೇಳೆ ಪೊಲೀಸರು ಅಲ್ಲೇ ಇದ್ರೆ ಖಂಡಿತವಾಗ್ಲೂ 3 ಜನ ಸುಖವಾಗಿರ್ತಾ ಇದ್ರು. ಆದ್ರೆ ಇವರಿಬ್ಬರು ಆತನ ಒಬ್ಬ ಅಂದ್ರೆ ಏರ್ ಬಲೂನ್ ಕಾರ್ ನಲ್ಲಿ ಇರ್ತಕ್ಕಂತ ಬಲೂನ್ ಏರ್ ಬ್ಯಾಗ್ ಏನು ಓಪನ್ ಆಗಿದೆ ಅದಾದ ನಂತರ ನಿತೇಶ್ ಪ್ರಾಣಾಪಾಯದಿಂದ ಪಾರಾಗಿರ್ತಕ್ಕಂಥದ್ದು. ಸದ್ಯಕ್ಕೆ ಇವರಿಬ್ಬರು ಸ್ಥಳದಲ್ಲಿ ಅಂದ್ರೆ 60 ಅಡಿ ಪ್ರಾಣವನ್ನ ಕಳ್ಕೊಂಡಿರ್ತಕ್ಕಂಥದ್ದು ಹರೀಶ್. ನಿಜಕ್ಕೂ ಕೂಡ ಪೊಲೀಸರಿಗೂ ಕೂಡ ಆಘಾತ ಆಗಿದೆ. ಯಾಕೆಂತ ಹೇಳಿದ್ರೆ ಈ ಎಲಿವೇಟೆಡ್ ಫ್ಲೈಓವರ್ ಏನಿದೆ ಬರೀ ಲೇಬೆ ಒಂದೇ ಕಡೆ ಮಾತ್ರ ಇದೆ. ಆ ಲೇಬೆ ಇರೋದು ಟ್ರಕ್ ಗಾಡಿಗಳಿಗೆ ಅಥವಾ ಏನೊಂದು ರಿಪೇರಿ ಆಗಿರ್ತಕ್ಕಂಥ ವೆಹಿಕಲ್ ಗಳಿಗೆ ಮಾತ್ರ ಪಾರ್ಕಿಂಗ್ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು. ಆದ್ರೆ ಅಲ್ಲಿ ಈ ತರ ಫೋಟೋ ಸೆಷನ್ ಮಾಡೋದಕ್ಕೆ ಜನ ಬರ್ತಾರೆ, ಸ್ಮೋಕ್ ಮಾಡಕ್ಕೆ ಜನ ಬರ್ತಾರೆ, ಮತ್ತೆ ಬೇರೆ ಬೇರೆ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಇದೀನಿ ನಾನು ಇಲ್ಲಿ ಅಂತ ಹೇಳಿ, ಯಾಕಂದ್ರೆ ಬಾರ್ಡರ್ ನಮಗೆ ಸಮೀಪದಲ್ಲಿ ಇರೋದ್ರಿಂದ ಜನ ಮೋಜು ಮಸ್ತಿ ಫೋಟೋಗೆ ನೈಟ್ ಫೋಟೋಗೋಸ್ಕರ ಬಂದು ಅಲ್ಲಿ ಪಿಕ್ಚರ್ ಅನ್ನು ತಗೊಂಡು ನೈಟ್ ರೌಂಡ್ಸ್ ಮಾಡ್ಕೊಂಡು ಕೂಡ ಹೋಗ್ತಾ ಇದ್ರೆ. ಇದೆಲ್ಲವೂ ಕೂಡ ಸ್ಥಳೀಯರು ನ್ಯೂಸ್ 18 ಜೊತೆಗೆ ಹಂಚಿಕೊಂಡಿರ್ತಕ್ಕಂಥದ್ದು ಹರೀಶ್. ಒಟ್ಟಾರಿಗೆ ಪೊಲೀಸರು ಮಾತ್ರ ಸಾಕಷ್ಟೊಂದು ಬೇಸರವನ್ನು ವ್ಯಕ್ತಪಡಿಸಿ ಅಲ್ಲೊಂದು ಸ್ಟೀಲ್ ಬ್ಯಾರಿಕೇಡ್ ಕೂಡ ಹಾಕಿದ್ರು. ಅದು ರಿಫ್ಲೆಕ್ಟ್ ಆಗಿದೆಯಾ ಇಲ್ವಾ ಕಾರ್ ಚಾಲಕನಿಗೆ? ಯಾಕೆಂತ ಹೇಳಿದ್ರೆ ಸ್ಟೀಲ್ ಬ್ಯಾರಿಕೇಡ್ ಮೇಲೆ ರೇಡಿಯಂ ಸ್ಟಿಕ್ಕರ್ಸ್ ಕೂಡ ಇರುತ್ತೆ. ಆ ರೇಡಿಯಂ ಸ್ಟಿಕ್ಕರ್ಸ್ ಆತನ ಕಾಣಿದ್ಯಾ? ಕಾಣ್ಲಿಲ್ವಾ? ಯಾಕಂತ ಡೈರೆಕ್ಟ್ ಆಗಿ ಲೆಫ್ಟ್ ಬಂದು ಅಲ್ಲೇ ಓಡ್ದ ಅನ್ನೋದು ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು ಹರೀಶ್. ಥ್ಯಾಂಕ್ ಯು ಸೋ ಮಚ್ ಮಂಜು ಚಂದ್ರ, ಈ ಕ್ಷಣದ ಮಾಹಿತಿ ಅಪ್ಡೇಟ್ ಮಾಡಿದ್ದಕ್ಕೆ. ಮಗದೊಂದ್ ಸಲ ವಿಜುವಲ್ಸ್, ಒನ್ ವೇ ಅಲ್ಲಿ ತಡ್ಕೊಂಡ್ ಬರ್ತಾರೆ ಬಿಕಾಸ್ ಅಲ್ಲಿ ಪೆಟ್ರೋಲ್ ಖಾಲಿ ಆಗಿದೆ. ಅದಾದ್ಮೇಲೆ ಲೇ ಬೇಕ ಟರ್ನ್ ಆಗ್ತಾನೆ, ಲೇ ಬೇಕ ಬಂದ ನಿಲ್ತಾರೆ ಆತ ಮತ್ತೆ ಇನ್ನೊಬ್ಬ ಹುಡುಗಿ. ಅದಾದ ನಂತರದಲ್ಲಿ ಕಾರ್ ಓವರ್ ಸ್ಪೀಡ್ ಬಂತು, ಹೊಡೆದ ತಕ್ಷಣ ಆ ಫೋರ್ಸ್ಗೆ ಅದನ್ನು ದಾಟಿ ಮೇಲ್ಗಡೆಯಿಂದ ಕೆಳಗೆ ಬೀಳ್ತಾರೆ ಆ ಯುವಕ ಮತ್ತು ಯುವತಿ. ಮೇಲಿಂದ ಕೆಳಗೆ ಬಿದ್ದ ಮೇಲೆ ಸ್ಪಾಟ್ ಔಟ್, ಸ್ಪಾಟ್ ಡೆತ್.